ಎಲ್ಲ ಸುಮ್ಮನೆ ಊಹಾಪೋಹದ ಮಾತುಗಳಂತೆ. ಸೊ ಇಲ್ಲೇ ಇದ್ರ ಬಗ್ಗೆ ಯಾವುದೇ ರೀತಿ ನಮಗೆ ಕ್ಲಾರಿಟಿ ಇಲ್ಲ. ಸ್ವಲ್ಪ ದಿನ ತಂದೆ ಸ್ಪರ್ಧೆ ಮಾಡಿದ ಖುಷಿ ಇಲ್ಲ ಸರ್? ಇಲ್ಲ ನೋಡಿ, ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ವಿಷಯ ಅಲ್ಲ. ಇಲ್ಲಿ ಮತ್ತು ಮಂಡ್ಯ ಜಿಲ್ಲೆಯ ಸ್ಥಾನವನ್ನು ಜೆಡಿಎಸ್ ಪಡ್ಕೊಳ್ಬೇಕು, ಅದು ಬಹಳ ಮುಖ್ಯವಾದ ಅಂಶ. ಇಲ್ಲಿ ಅದಕ್ಕೆ ಮುಂದಿನ ನಿಲುಗಡೆ ಎಲ್ಲ ತೀರ್ಮಾನ ಆಗ್ತದೆ. ಅಂಜನಾದ್ರಿ ಬಗ್ಗೆ ಪಾದಯಾತ್ರೆ ಗೊತ್ತಿದೆ ಅನ್ನೋದು. ಸೊ ಈಗ ಇನ್ನು ಚರ್ಚೆ ಏನಂದ್ರೆ ಬಿಜೆಪಿ ಏನ್ ಪ್ಲಾನ್ ಆಗಿ? ನಾನು ಎಲ್ಲರೂ ಕೂಡ ಇವತ್ತು ನೋಡಿ ಜನವರಿ 22ನೇ ತಾರೀಕು ಕಾಕತಾಳಿ ಏನೋ ಗೊತ್ತಿಲ್ಲ, ನನ್ನ ಹುಟ್ಟುಹಬ್ಬದ ದಿನ, ಬಹುಶಃ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಪ್ರತಿಯೊಬ್ಬರು ಕೂಡ ಇವತ್ತು ಆ ಜಾತಿ ಈ ಜಾತಿ ಆ ಕಮ್ಯುನಿಟಿ ಅಂತಕ್ಕಂಥದ್ದೆಲ್ಲ ಇವತ್ತು ಇಡೀ ದೇಶ ಎದುರು ನೋಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಅಯೋಧ್ಯದಲ್ಲಿ ರಾಮ ಮಂದಿರ ಏನು ಓಪನ್ ಆಗ್ತಾ ಇದೆ, ಬಹುಶಃ ಇದಕ್ಕಿಂತ ಒಂದು ಖುಷಿಯಾದಂಥ ಒಂದು ವಿಚಾರ ಇನ್ನೊಂದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇವತ್ತು ಭಾಳ ಇದು ಸಂತೋಷವಾದಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ. ಹಾಗಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳು ನಮ್ಮ ಮೂಲಕ ನಾವು ಸೇವೆ ಮಾಡಬೇಕು ಅಂತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು, ಇಲ್ಲಿ ಜಾತಿ ಆಗ್ತಿಕ್ಕಂಥ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಪ್ರಶ್ನೆ ಅಲ್ಲ. ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಅನುಭವಿಸ್ತಾ ಇರ್ತಕ್ಕಂಥ ವಿಷಯಗಳೇನಿದೆ, ನೋವುಗಳೇನಿದೆ, ಇವತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ. ನಮಗೆ ಗೊತ್ತಿದೆ, ಇವತ್ತು ಯಾವುದೇ ರೀತಿಯಲ್ಲಿ ಯಾವುದೇ ಕ್ಷೇತ್ರಕ್ಕೆ MLA ಫೋನ್ ಮಾಡಿ ಕೇಳಿ ಎಲ್ಲೂ ಕೂಡ ಯಾವುದೇ ರೀತಿ ಅನುದಾನಗಳು ಯಾರಿಗೂ ಕೂಡ ಕೊಡೋದಕ್ಕೆ ಇವತ್ತು ಸರ್ಕಾರದ ಖಜಾನೆಯಲ್ಲಿ ದುಡ್ಡೇ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವ್ರು ಉತ್ತರ ಕೊಡೋದು ಕರ್ನಾಟಕದ ಜನ. 28 ಲೋಕಸಭಾ ಕ್ಷೇತ್ರದಲ್ಲಿ BJP JDSಗೆ ಕರ್ನಾಟಕದ ಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೂ ಮನವರಿಕೆ ಆಗಿದೆ. ಹಾಗಾಗಿ ಪಾಪ ಮಾತನಾಡ್ತಾ ಇದ್ದಾರೆ. ಇವತ್ತು ಅದ್ರ ಬಗ್ಗೆ ರಾಮ ವಿಚಾರದಲ್ಲಿ ಇದು ರಾಮ ಮಂದಿರದ ವಿಚಾರವಾಗಿ ರಾಜಕಾರಣ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು, ಇವತ್ತು ನಾವು ಭಾಳ ಒಂದು ಎಲ್ಲೆಯ ಒಂದು ಕ್ಷಣ ಇದೆ. ಹಾಗಾಗಿ ಯಾರು ಕೂಡ ರಾಜಕೀಯ ಮಾಡ್ತಕ್ಕಂಥ ಸರಿಯಲ್ಲ ನನ್ನಲ್ಲಿ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.